ಕೋರ್ಸ್ ರೋಸಿ ಒಂದು ಇಬ್ಬರು ಗೆಟಪ್ ಈ ಚಿತ್ರದಲ್ಲಿ ನಾನು ಹೇಳ್ಬೇಕಂದ್ರೆ ಎಲ್ಲರೂ ಹೀರೋಗಳೇ, ಎಲ್ಲ ಒಂದೊಂದು ಹೀರೋಗಳ ಗೆಟಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು. ನನಗೆ ನಾನು ಆ್ಯಕ್ಚುಲಿ ಚಿತ್ರ ಇವ್ರು ಹೇಳಿದಂಗೆ ಒಪ್ಕೊಡಕ್ಕೆ ಕಾರಣ ಒಂದು, ಡೈರೆಕ್ಟ್ರು ಫಸ್ಟ್ ಬಂದು ನನಗೆ ಅದು ಬೇರೆಯವ್ರು ಬಂದು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ, ಫೈನಲ್ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಗೊತ್ತಿರಲ್ಲ. ಬಟ್ ಇವರು ಬರುವಾಗ ನನಗೆ ಒಂದು ಟೀಸರ್ ಥರ ಮಾಡಿ ಟೀಸರ್ದು ಒಂದು ಒಂದು ಪೋರ್ಷನ್ ಒಂದು 3 ಮಿನಿಟ್ಸ್ ಕಟ್ ಕೊಟ್ಟರು ನನಗೆ. ಇದು ಲುಕ್ ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಅಂತ ಹೇಳಿ, ವೆರಿ ಇಂಪ್ರೆಸಿವ್. ಯಾಕೆಂದರೆ ಆ ಕಾನ್ಫಿಡೆನ್ಸ್ ಇಲ್ದಿದ್ರೆ ಹಂಗೆ ಬಂದು ತೋರಿಸಲ್ಲ. ಅಂದರೆ ಮಚ್ ಬಿಫೋರ್ ಪಿಕ್ಚರ್ ಮಾಡೋ ಮೊದಲೇ ಒಂದು ಪ್ರಾಕ್ಟಿಕಲ್ ನನ್ನ ಲೆಕ್ಕದಲ್ಲಿ ಒಂದು ಮಾಕ್ ಶೂಟಿಂಗ್ ಥರ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಒಪ್ಕೊಳ್ಳೋಕ್ಕೆ ಪ್ರೊಡ್ಯೂಸರ್ಗೂ ತಪ್ಪಬೇಕು. ಯಾಕಂದರೆ ಒಂದು ಒಂದು ಸಣ್ಣ ಪಿಕ್ಚರ್ ಅದರಲ್ಲಿ ಫೈಟ್ ಇದೆ, ಫೀಲಿಂಗ್ ಇದೆ, ಒಂದು ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ. ಏನು ಸ್ಟಾರ್ಟಿಂಗ್ ಹಿಂಗೆ ಮಾಡಿಸ್ತಾರಂತ ಬೇಸಿಕಲ್ಲಿ ಪ್ರೊಡ್ಯೂಸರ್ಗೆ ಇರುತ್ತೆ. ಇನ್ನೊಂದು ಅಂದ್ರೆ ಹೇಳಿದ್ರೆ ಇಲ್ಲಿ ಈ ಚಿತ್ರದಲ್ಲಿ ಸ್ಟ್ರಾಂಗ್ ಪಾಯಿಂಟ್ ನನ್ನ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಇಲ್ಲ, ಎಲ್ಲ ಒಂದು ಲೆವೆಲಾಗಿ ಮಾಡೋಣ, ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ. ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡೋಕ್ಕೆ ಖರ್ಚು ಮಾಡಿಸೋಕೆ ಒಬ್ಬ ತಾಕತ್ತಿನ ಹೋಗ್ಬೇಕು, ಅದು ವರ್ತ್ ಇರಬೇಕು ಎವ್ರಿ ಪೆನ್ನಿ ಅಂತ. ಡೈರೆಕ್ಟರ್ಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ನಾನು ಹೇಳ್ಬೇಕಂದ್ರೆ ಪ್ಯಾಷನ್ ಇದೆ, ಅಂದರೆ ಈ ಪಿಕ್ಚರ್ ಆದಮೇಲೆ ನೆಕ್ಸ್ಟ್ ಒಂದು ಇನ್ನೊಂದು ತಗೋಬೇಕು ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು. ಒಂದು ಪಿಕ್ಚರ್ ಅಂದರೆ ಒಂದು ಪಿಕ್ಚರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದು ಆ್ಯಕ್ಚುಲಿ ಇಟ್ಸ್ ಎ ವೆರಿ ಗುಡ್ ಕ್ವಾಲಿಟಿ. ನಾನು ಹೇಳೋದು ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬ ಕಮ್ಮಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಹಂಗರ್ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಕ್ಯಾರಿಯರ್ ಸ್ವಲ್ಪ ಏಟು ಬೀಳುತ್ತೆ. ಬಟ್ ಅವರು ಒಂದು ಪಿಕ್ಚರ್ ವಿಚ್ ಇಸ್ ಅ ಸಕ್ಸಸ್ ಇದು ಕೊಟ್ಟು ಇನ್ನು ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದರೆ ಅವರು ಡೆಡಿಕೇಶನ್ ತೋರಿಸ್ತಾ ಇದೆ. ನಾನು ಇನ್ನೊಂದು ಖುಷಿ ಅಂದರೆ ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್, ಮತ್ತು ನನಗೆ ಸಿಕ್ಕೂ ಇಲ್ಲ, ಒಂದು 10 ವರ್ಷ ಮುಂಚೆ ನನಗೆ ಸಿಕ್ಕಿದ್ದ ಶ್ರೇಯ ಆಮೇಲೆ ಫೋನಲ್ಲೇ ಮಾತಾಡಿದ್ದು ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ದಟ್ಸ್ ಅಂಡ್ ದಿಸ್ ಅ ವೆರಿ ನೈಸ್ ಪ್ರಾಜೆಕ್ಟ್. ಎಲ್ಲದಕ್ಕೂ ಯಾವತ್ತು ಒಬ್ಬ ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟಿನೋ ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಬಿಟ್ಟು, ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಫೇಸಸ್ಸು, ಎಲ್ಲ ಪಾಪ್ಯುಲರ್ ಫೇಸಸ್ಸು, ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಇರೋಣ ಅಂತ ಹಾಕಿಲ್ಲ, ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ಗೆ ನಾನು ಜೊತೆ ಇರ್ತೀನಿ. ಐ ಆಮ್ ಜಸ್ಟ್ ಟ್ರೈಯಿಂಗ್ ಮೈ ಬೆಸ್ಟ್. ಯಾಕಂದರೆ ಸಿಟುವೇಶನ್ ಚೆನ್ನಾಗಿ ಬಂದಿದೆ, ಸಾಂಗ್ ಸಿಟುವೇಶನ್ ಚೆನ್ನಾಗಿ ಬಂದಿದೆ. ಬಟ್ ಅಫ್ಕೋರ್ಸ್ ಇದರಲ್ಲಿ ಹೊಡಿಬೋದು ಅನ್ಸುತ್ತೆ. ಥ್ಯಾಂಕ್ ಯು.